ಅಥೆಂಟಿಕ್ ರೆಟ್ರೋ ಫೀಲ್ ಇರುತ್ತೆ. ಸೊ ಇದು ಮಾರ್ಟಿನು ಕೇಳಿ ತುಂಬಾ ಡಿಫ್ರೆಂಟ್, ಬೇರೆ ಬೇರೆ ಜಾನ್ರ್. ಚೇತನ್ ಸ್ವಲ್ಪ ಆಲ್ ದ ಬೆಸ್ಟ್ ಚೇತನ್ಗೆ. ಅಂದರೆ ಚೇತನ್ ಪರಿಚಯ ಬಂದು ನನಗೆ ಮಾರ್ಟಿನಿಂದಾನೆ. ಇದಕ್ಕಿಂತ ಮುಂಚೆ ಚೇತನ್ ತುಂಬ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋ ಥರದ್ದು ಒಂದು ಗೊತ್ತಿತ್ತು. ಮಾರ್ಟಿನ್ ಅಂತ ಬಂದಾಗ ಮಾರ್ಟಿನ್ಗೆ ಹೊಸದಾಗಿ, ಯಾಕೆಂತಂದರೆ ಇದರ ಹಿಂದೆ ವರ್ಕ್ ಮಾಡಿರಲಿಲ್ಲ ನಾನು. ಮಾರ್ಟಿನ್ಗೆ ಅಂತ ಬಂದಾಗ ಒಂದಷ್ಟು ನನಗೆ, ಯಾಕೆಂತಂದರೆ ಯುನೀಕ್ ಕಾಸ್ಟ್ಯೂಮ್ಗಳು ಬೇಕಾಗಿತ್ತು ಈ ಸಿನಿಮಾಗೆ. ಹಾಗಾಗಿ ಒಂದಷ್ಟು ಇದನ್ನು ಕೊಟ್ಟಾಗ ಒಂದು 2 ಡೇಸ್ಗೆ ಒಂದು 10 ಕಾಸ್ಟ್ಯೂಮ್ನ ಮಾಡ್ಕೊಂಡು ತೊಗೊಂಬಂದರು. ಅಂದರೆ ಚೇತನನ್ನು ನಂಬಿಕೊಂಡು ನಾಳೆ ಏನೋ ನಾಳಿದ್ದು ಯಾವುದೋ ಒಂದು ಏನೋ ಸಾಂಗ್ ಇದೆ, ಯಾವುದೋ ಸೀನ್ ಇದೆ ಅಂತ ಅಂದ್ಕೊಂಡ್ರೆ ಧೈರ್ಯವಾಗಿ ಅದನ್ನು ಇಟ್ಕೋಬೋದು. ಯಾಕೆ ಅಂತಂತಂದರೆ ಒಂದು ನೈಟಲ್ಲಿ ಏನು ಬೇಕಂದ್ರೂ ಮಾಡಿಕೊಡೋ ಅಂಥ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಅಂತ ಹೇಳ್ಬೋದು. ಆಲ್ ದ ವೆರಿ ಬೆಸ್ಟ್ ಚೇತನ್ಗೆ. ಯಾಕೆಂತಂದರೆ ಪ್ರತಿಯೊಬ್ರಿಗೂ ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ ಆದಮೇಲೆ ಇನ್ನೊಂದು 10 ಸ್ಟೆಪ್, ಈ ಥರದ್ದು ಒಂದು ಡ್ರೀಮ್ಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಅದೇ ರೀತಿ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಅಂತ ಬಂದಾಗ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಒಂದು ಡ್ರೀಮ್ ಇದ್ದೇ ಇರುತ್ತೆ. ಆ ಇದರಲ್ಲಿ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಓಪನ್ ಆಗಿದೆ. ಅಂದರೆ ಸಿನಿಮಾನ ಬಿಟ್ಟು ಇನ್ನೂ ಒಂದಷ್ಟು ಜನಕ್ಕೆ ತಮ್ಮ ಸೇವೆನ ಮುಂದುವರಿಸಬೇಕು ಅನ್ನೋ ಆಸೆಯಲ್ಲಿ ಈ ಇದನ್ನು ಓಪನ್ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಚೇತನ್. ನಿಮ್ಮ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ಗೆ ಒಂದು ಅದ್ಭುತವಾದಂಥ ಒಂದು ಗೆಲುವು ಸಿಗಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮಾರ್ಟಿನ್ ರಿಲೀಸ್ ಪ್ರಶ್ನೆಗಳು ಬರ್ತವೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಟಿನ್ ಸುಟ್ಟು ಅನ್ನೋ ಥರ, ಅಂದರೆ ಆರು ಜನಕ್ಕೆ ಬರ್ತಾರೆ ಅನ್ನೋ ಥರ ಸುದ್ದಿ ಇದೆ. ನಿಮ್ಮ ಮೈಕ್ಗಳನ್ನೆಲ್ಲ ಹಂಗೆ ಒಂಚೂರು ಎಡಕ್ಕೆ ಇಟ್ಕೊಂಡ್ಬಿಡಿ ಡೈರೆಕ್ಟರ್ ಡೈರೆಕ್ಟರ್ ಅವರು. ಅವರು ಯಾಕ್ರೋ ಯಾವಾಗ್ಲೂ ನಮ್ಮನ್ನ ಕೇಳಿ ಕೇಳಿ ನಮ್ಮನ್ನ ಮುಜುಗ ಈಗ ಕೇಳಿ ಕೇಳಿ. ಅಲ್ಲ ಅಲ್ಲ, ವಿಚಾರ ಏನಂತಂದ್ರೆ ಮಾರ್ಟಿನ್ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಪೂರ್ತಿಯಾಗಿ ಶೂಟಿಂಗ್ ಮುಗ್ದೋಗಿದೆ, ಮತ್ತೆ ರೀರೆಕಾರ್ಡಿಂಗ್ ನಡೀತಾ ಇದೆ, ಸಿ ಜಿ ವರ್ಕ್ಸ್ ನಡೀತಾ ಇದೆ. ಈ ಸಿನಿಮಾ ಲೇಟ್ ಆಗ್ತಾ ಇದೆ ಅಂತಂತಂದ್ರೆ ಅದಕ್ಕೆ ಸಿ ಜಿ ವರ್ಕ್ಸ್ದು ತುಂಬ ಕೆಲಸಗಳು ನಮ್ಮಲ್ಲಿ ಹತ್ರ 1.75-2 ಗಂಟೆ ಟೈಮ್ ಸಿ ಜಿ ವರ್ಕ್ಸ್ ಇದೆ. ಅದು ಬರ್ದೇನೆ ನಮಗೆ ಗೊತ್ತಾಗಲ್ಲ ಯಾವ ಡೇಟ್ಸು ಏನು ಅಂತ ಅನ್ನೋದು. ಅದನ್ನೆಲ್ಲ ನೋಡಿಕೊಂಡು ಅತಿ ಶೀಘ್ರದಲ್ಲಿ ಈ ಮಂತಲ್ಲಿ, ಯಾಕೆಂತಂದ್ರೆ ಈಗ ನಾವು ತಿರ್ಗೇನೋ ಅನೌನ್ಸ್ ಮಾಡ್ತೀವಿ, ತಿರ್ಗೇನೋ ಸಿ ಜಿ ವರ್ಕ್ಸ್ ಎಲ್ಲ ಪರ್ಫೆಕ್ಷನ್ ಆಗಿ ಬರಬೇಕಲ್ಲ ನಮಗೆ. ಆ ಒಂದು ಉದ್ದೇಶದಿಂದ ಪ್ರೊಡ್ಯೂಸರು ನಾವು ಎಲ್ಲ ಕೂತು ಡಿಸೈಡ್ ಮಾಡಿ ಒಂದು ಡೇಟನ್ನು ಖಂಡಿತವಾಗ್ಲೂ ಆದಷ್ಟು ಬೇಗ ತಿಳಿಸ್ತೀವಿ. ಯಾಕೆಂತಂದರೆ ಜನಗಳಿಗೋಸ್ಕರನೇ ಸಿನಿಮಾ ಮಾಡಿರೋದು, ಬಂದೇ ಬರ್ತೀವಿ, ಒಂದಿನ ತೋರಿಸ್ತೀವಿ. ಅದು ಈ ವರ್ಷದಲ್ಲೇ ಇರುತ್ತೆ.